ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ದಿನ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಇಪ್ಪತ್ತೈದು ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋನಲ್ಲಿ ನೀಡ್ತಾ ಹೋಗ್ತೀನಿ ಸ್ನೇಹಿತರೆ ದಯಮಾಡಿ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಬೆಲೆಕೇರಿ ಬಂದರೂ ಯಾವ ಜಿಲ್ಲೆಯಲ್ಲಿದೆ ಆಯ್ಕೆಗಳು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಮೇಲಿನ ಯಾವುದೂ ಅಲ್ಲ ಬೆಲೆಕೇರಿ ಬಂದರು ಯಾವ ಜಿಲ್ಲೆಯಲ್ಲಿದೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಲೆಕೇರಿ ಬಂದರು ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ತಂಬಾಕು ಮಂಡಳಿಯಲ್ಲಿದೆ ಆಯ್ಕೆಗಳು ಬೆಂಗಳೂರು ಕೊಟ್ಟಾಯಂ ಗುಂಟೂರು ಕೋಲ್ಕತ್ತಾ ಭಾರತದಲ್ಲಿ ತಂಬಾಕು ಮಂಡಳಿಯಲ್ಲಿದೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಗುಂಟೂರು ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿ ತಂಬಾಕು ಮಂಡಳಿಯು ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಯಾವುದು ಮೊದಲ ವೆಬ್ ಆಧಾರಿತ ಮೇಲ್ ಸೇವೆಯಾಗಿದೆ ಅಂಚೆ ಸೇವೆಯಾಗಿದೆ ಅಂದರೆ ವೆಬ್ ಆಧಾರಿತವಾಗಿ ಅಂಚೆ ಸೇವೆ ಸ್ಥಾಪನೆಯಾದಂತಹ ಪ್ರಾರಂಭಿಸಿದಂತಹ ಮೊದಲ ವೆಬ್ ಯಾವುದು ಆಯ್ಕೆಗಳು ಯಾಹು ಮೇಲ್ ಕೋಲ್ಡ್ ಮೇಲ್ ಗೂಗಲ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಹಾಟ್ ಮೇಲ್ ಮುಂದಿನ ಪ್ರಶ್ನೆ ಕಿವಿ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ ಆಯ್ಕೆಗಳು ನ್ಯೂಜಿಲ್ಯಾಂಡ್ ಯುನೈಟೆಡ್ ಕಿಂಗ್ಡಮ್ ಕೆನಡಾ ಜಪಾನ್ ಕಿವಿ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ನ್ಯೂಜಿಲ್ಯಾಂಡ್ ದೇಶದ ರಾಷ್ಟ್ರೀಯ ಪಕ್ಷಿ ಕಿವಿ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ವಿರೋಧಿ ದಿನ ಯಾವುದು ಆಯ್ಕೆಗಳು ಜುಲೈ ಇಪ್ಪತ್ತಾರು ಜೂನ್ ಇಪ್ಪತ್ತಾರು ಮೇ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತಾರು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಜೂನ್ ಇಪ್ಪತ್ತಾರು ಅಂತಾರಾಷ್ಟ್ರೀಯ ಮಾದಕ ವ್ಯಸನ ವಿರೋಧಿ ದಿನ ಮುಂದಿನ ಪ್ರಶ್ನೆ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವಾಗ ಆಯ್ಕೆಗಳು ಸಾವಿರದ ಒಂಬೈನೂರ ಐವತ್ತೊಂದು ಸಾವಿರದ ಒಂಬೈನೂರ ಅರವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ತೊಂದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆಯು ಜಾರಿಗೆ ಬಂದ ವರ್ಷ ಮುಂದಿನ ಪ್ರಶ್ನೆ ಕೆ ನಾಯ್ಡು ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಸಿ ಕೆ ನಾಯ್ಡು ಟ್ರೋಫಿ ಆಯ್ಕೆಗಳು ಕ್ರಿಕೆಟ್ ಬ್ಯಾಡ್ಮಿಂಟನ್ ಹಾಕಿ ವೇಟ್ ಲಿಫ್ಟಿಂಗ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಕ್ರಿಕೆಟ್ ಆಟಕ್ಕೆ ಸಿ ಕೆ ನಾಯ್ಡು ಟ್ರೋಫಿಯು ಸಂಬಂಧಿಸಿದೆ ಮುಂದಿನ ಪ್ರಶ್ನೆ ಭಾರತೀಯ ಸೇನೆಯ ಉತ್ತರ ಕಮಾಂಡ್ನ ಪ್ರಧಾನ ಕಚೇರಿ ಎಲ್ಲಿದೆ ಆಯ್ಕೆಗಳು ಜಮ್ಮು ಶ್ರೀನಗರ ಉಧಂಪುರ್ ಉರಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಉಧಂಪುರ್ನಲ್ಲಿ ಭಾರತೀಯ ಸೇನೆಯ ಉತ್ತರ ಕಮಾಂಡ್ನ ಪ್ರಧಾನ ಕಚೇರಿಯು ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಬೋರ್ಲಾಗ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಆಯ್ಕೆಗಳು ಕೃಷಿ ವೈದ್ಯಕೀಯ ವಿಜ್ಞಾನ ಸಾಹಿತ್ಯ ಕ್ರೀಡೆ ಬೋರ್ಲಾಗ್ ಪ್ರಶಸ್ತಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಕೃಷಿ ಕ್ಷೇತ್ರಕ್ಕೆ ಬೋರ್ಲಾಗ್ ಪ್ರಶಸ್ತಿಯನ್ನ ನೀಡಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ಕ್ರೀಡೆಗೆ ಅಶ್ವಿನಿ ಪೊನ್ನಪ್ಪ ಅರ್ಜುನ ಪ್ರಶಸ್ತಿ ಗೆದ್ದರು ಆಯ್ಕೆಗಳು ಈಜುವಿಕೆ ಬ್ಯಾಡ್ಮಿಂಟನ್ ಚದುರಂಗ ಕುಸ್ತಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಬ್ಯಾಡ್ಮಿಂಟನ್ ಕ್ರೀಡೆಗೆ ಅಶ್ವಿನಿ ಪೊನ್ನಪ್ಪ ರವರಿಗೆ ಅರ್ಜುನ ಪ್ರಶಸ್ತಿಯನ್ನ ನೀಡಲಾಗಿದೆ ಮುಂದಿನ ಪ್ರಶ್ನೆ ಚೈತ್ರಭೂಮಿ ಇದು ಯಾರ ಸ್ಮಾರಕ ಭವನ ಆಯ್ಕೆಗಳು ಗಾಂಧೀಜಿ ರಾಣಾ ಪ್ರತಾಪ ಸಿಂಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಚೈತ್ರಭೂಮಿ ಎನ್ನುವುದು ಇದು ಯಾರ ಒಂದು ಸಮಾಧಿ ಸ್ಥಳ ಅಥವಾ ಸ್ಮಾರಕ ಭವನ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಒಂದು ಸ್ಮಾರಕ ಭವನದ ಹೆಸರು ಚೈತ್ರಭೂಮಿ ಮುಂದಿನ ಪ್ರಶ್ನೆ ಒಂದು ಜಾಲ ಒಂದು ರಸ್ತೆ ಯೋಜನೆಯನ್ನು ಯಾವ ದೇಶ ಪ್ರಾರಂಭಿಸಿದೆ ಆಯ್ಕೆಗಳು ಚೀನಾ ದೇಶ ಅಮೆರಿಕಾ ಜಪಾನ್ ದಕ್ಷಿಣ ಆಫ್ರಿಕಾ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಚೀನಾ ದೇಶವು ಒಂದು ಜಾಲ ಒಂದು ರಸ್ತೆ ಯೋಜನೆಯನ್ನ ಪ್ರಾರಂಭಿಸಿದಂತಹ ದೇಶ ಮುಂದಿನ ಪ್ರಶ್ನೆ ಕ್ಯಾಡಿ ಬೋಗಿ ಈ ಪದಗಳನ್ನು ಯಾವ ಆಟದಲ್ಲಿ ಬಳಸಲಾಗುತ್ತದೆ ಆಯ್ಕೆಗಳು ಕ್ರಿಕೆಟ್ ಹಾಕಿ ಟೆನ್ನಿಸ್ ಗಾಲ್ಫ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಗಾಲ್ಫ್ ಆಟದಲ್ಲಿ ಕ್ಯಾಡಿ ಬೋಗಿ ಆಟದಲ್ಲಿ ಈ ಒಂದು ಪದಗಳನ್ನು ಬಳಸಲಾಗುತ್ತದೆ ಮುಂದಿನ ಪ್ರಶ್ನೆ ವಿಶ್ವದಲ್ಲಿ ಮೊದಲ ಪೆಟ್ರೋಲಿಯಂ ವಿಶ್ವವಿದ್ಯಾನಿಲಯವನ್ನು ಯಾವ ದೇಶ ಆರಂಭಿಸಿದೆ ಆಯ್ಕೆಗಳು ಯು ಎ ಇ ಯುಕೆ ಭಾರತ ರಷ್ಯಾ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಭಾರತ ದೇಶವು ವಿಶ್ವದಲ್ಲಿ ಪೆಟ್ರೋಲಿಯಂ ವಿಶ್ವವಿದ್ಯಾನಿಲಯ ನಿಲಯವನ್ನು ಮೊದಲು ಪ್ರಾರಂಭಿಸಿದಂತಹ ದೇಶ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ಇರುವ ಸ್ಥಳ ಯಾವುದು ಆಯ್ಕೆಗಳು ನ್ಯೂಯಾರ್ಕ್ ರೋಮ್ ಕಡಕ್ವಾಸ್ಲಾ ವಿಯನ್ನಾ ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ಯಾವ ಒಂದು ಸ್ಥಳದಲ್ಲಿ ಕಂಡುಬರುತ್ತದೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ವಿಯನ್ನಾದಲ್ಲಿ ಮುಂದಿನ ಪ್ರಶ್ನೆ ಕಾರ್ಗಿಲ್ ಯುದ್ಧ ನಡೆದ ವರ್ಷ ಯಾವಾಗ ಆಯ್ಕೆಗಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಎರಡು ಸಾವಿರ ಎರಡು ಸಾವಿರದ ಒಂದು ಕಾರ್ಗಿಲ್ ಯುದ್ಧ ನಡೆದ ವರ್ಷ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ನಂದಿ ಬೆಟ್ಟ ಅಸ್ತಿತ್ವದಲ್ಲಿದೆ ಆಯ್ಕೆಗಳು ಮೈಸೂರು ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಕೊಪ್ಪಳ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ನಂದಿ ಬೆಟ್ಟ ಅಸ್ತಿತ್ವದಲ್ಲಿದೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಬೆಟ್ಟವು ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಕರ್ನಾಟಕದ ಪ್ರಥಮ ವಿಶ್ವವಿದ್ಯಾಲಯ ಯಾವ ಸ್ಥಳದಲ್ಲಿದೆ ಆಯ್ಕೆಗಳು ಬೆಂಗಳೂರು ಮೈಸೂರು ಧಾರವಾಡ ಶಿವಮೊಗ್ಗ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಮೈಸೂರಿನಲ್ಲಿ ಪ್ರಾರಂಭವಾದಂತಹ ಮೈಸೂರು ವಿಶ್ವವಿದ್ಯಾಲಯವು ಕರ್ನಾಟಕದಲ್ಲಿ ಸ್ಥಾಪನೆಯಾದಂತಹ ಮೊದಲನೇ ವಿಶ್ವವಿದ್ಯಾಲಯ ಮುಂದಿನ ಪ್ರಶ್ನೆ ಭಾರತದ ಕ್ಷಿಪಣಿ ಮನುಷ್ಯ ಎಂದು ಪ್ರಸಿದ್ಧರಾದವರು ಯಾರು ಆಯ್ಕೆಗಳು ವಿಕ್ರಮ್ ಸಾರಾಬಾಯಿ ಸತೀಶ್ ಧವನ್ ಎಪಿಜೆ ಅಬ್ದುಲ್ ಕಲಾಂ ಎಂಎಸ್ ಸ್ವಾಮಿನಾಥನ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಎಪಿಜೆ ಅಬ್ದುಲ್ ಕಲಾಂ ರವರಿಗೆ ಕ್ಷಿಪಣಿ ಮನುಷ್ಯ ಎಂದು ಕರೆಯುತ್ತಿದ್ದರು ಮಿಸೈಲ್ ಮ್ಯಾನ್ ಮುಂದಿನ ಪ್ರಶ್ನೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯುತ್ತಾರೆ ಆಯ್ಕೆಗಳು ಬಸವಣ್ಣ ಅಲ್ಲಮಾಪ್ರಭು ಹರಿಹರ ರಾಘವಾಂಕ ಈ ನಾಲ್ಕು ಜನರಲ್ಲಿ ಯಾರನ್ನ ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆಯುತ್ತಿದ್ದರೂ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಬಸವಣ್ಣ ರವರನ್ನು ಮುಂದಿನ ಪ್ರಶ್ನೆ ಮೇರಿ ಕೋಮ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಆಯ್ಕೆಗಳು ಭಾರ ಎತ್ತುವಿಕೆ ಕ್ರಿಕೆಟ್ ಕಬಡ್ಡಿ ಬಾಕ್ಸಿಂಗ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಬಾಕ್ಸಿಂಗ್ ಕ್ರೀಡೆಗೆ ಮೇರಿ ಕೋಮ್ ರವರು ಸಂಬಂಧಿಸಿದ್ದಾರೆ ಮುಂದಿನ ಪ್ರಶ್ನೆ ಇಂಗದಾಳು ತಾಮ್ರದ ಗಣಿ ಯಾವ ಜಿಲ್ಲೆಯಲ್ಲಿದೆ ಆಯ್ಕೆಗಳು ಶಿವಮೊಗ್ಗ ಚಿತ್ರದುರ್ಗ ಚಾಮರಾಜನಗರ ಧಾರವಾಡ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಂಗದಾಳು ತಾಮ್ರದ ಗಣಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ತಾರಾಪುರ ಅಣುಶಕ್ತಿ ಸ್ಥಾವರ ಯಾವ ರಾಜ್ಯದಲ್ಲಿದೆ ಆಯ್ಕೆಗಳು ಮಹಾರಾಷ್ಟ್ರ ಆಂಧ್ರಪ್ರದೇಶ ಕರ್ನಾಟಕ ತೆಲಂಗಾಣ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಮಹಾರಾಷ್ಟ್ರ ರಾಜ್ಯದಲ್ಲಿ ತಾರಾಪುರ ಅಣುಶಕ್ತಿ ಸ್ಥಾವರವು ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಪ್ರಥಮ ಬ್ಯಾಂಕ್ ಸ್ಥಾಪನೆಯಾದ ಸ್ಥಳ ಯಾವುದು ಆಯ್ಕೆಗಳು ಮಂಗಳೂರು ಚಿತ್ರದುರ್ಗ ಬೆಂಗಳೂರು ಮೈಸೂರು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಮಂಗಳೂರು ನಗರದಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಬ್ಯಾಂಕ್ ಸ್ಥಾಪನೆಯಾದ ಸ್ಥಳ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾರು ಕರ್ನಾಟಕದ ರೈತ ಗೀತೆಯನ್ನು ರಚಿಸಿದ್ದಾರೆ ಆಯ್ಕೆಗಳು ಡಾಕ್ಟರ್ ಶಿವರಾಮ್ ಕಾರಂತ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕುವೆಂಪು ಚಂದ್ರಶೇಖರ್ ಕಂಬಾರ್ ಕರ್ನಾಟಕದ ರೈತ ಯಾರು ರಚಿಸಿದ್ದಾರೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಕುವೆಂಪುರವರು ಕರ್ನಾಟಕದ ರೈತ ರಚಿಸಿದ್ದಾರೆ ನೋಡಿದ್ರಲ್ವ ಸ್ನೇಹಿತರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಇಪ್ಪತ್ತೈದು ಪ್ರಶ್ನೆಗಳನ್ನು ಉತ್ತರ ಸಮೇತ ನಿಮಗೆ ಈ ಒಂದು ವಿಡಿಯೋನಲ್ಲಿ ನೀಡ್ತಾ ಹೋಗಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದುವರೆಗೂ ಕೂಡ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತೇಳಿ ಸೆಟ್ ಮಾಡ್ಕೊಳ್ಳಿ ಫ್ಯೂಚರ್ನಲ್ಲಿ ನಾನು ಯಾವುದೇ ಒಂದು ವಿಡಿಯೋ ಮಾಡಿದರೂ ಕೂಡ ನಿಮಗೆ ಈಸಿಯಾಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಜಾಹಿಂದ್